ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ಸ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಓಕೆ, ಎಂದಿನಂತೆ ಇವತ್ತು ಒಂದು ಪತ್ರವನ್ನು ಓದಿ ಕಾರ್ಯಕ್ರಮ ಶುರು ಮಾಡ್ತೀನಿ. ಇದನ್ನು ಬರೆದಿರೋರು ಅಕ್ಷತಾ ಅಂತ, ಇವರು UKನಲ್ಲಿದ್ದಾರೆ. ಸೊ ಹಲೋ ಚಂದ್ರು ಸರ್, ವಿ ಆರ್ ಕನ್ನಡಿಗ ಸೆಟಲ್ಡ್ ಇನ್ UK. ದಿಸ್ ಈಸ್ ದ ಸೆಕೆಂಡ್ ಟೈಮ್ ವಿ ಆರ್ ರೈಟಿಂಗ್ ಟು ಯು. ವಿ ಆಸ್ ಅ ಫ್ಯಾಮಿಲಿ ಆರ್ ಆಲ್ ಹ್ಯೂಜ್ ಫ್ಯಾನ್ಸ್ ಆಫ್ ಯುವರ್ ಶೋ ಅಂಡ್ ಯುವರ್ ಕಲ್ನರಿ ಸ್ಕಿಲ್ಸ್. ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಇಸ್ ಅವರ್ 2.5-year-old ಸನ್ ಹೂ ಇಮಿಟೇಟ್ಸ್ ಯು ಆಫ್ಟರ್ ಈಟಿಂಗ್ ದಿ ಡಿಶಸ್ ಐ ಮೇಕ್. ಐ ಮೇಡ್ ಯುವರ್ ಸರಸರ ಸಾಗು with sprouts and aloo. It was delicious. Thank you so much for the recipe. Here is the photo of the sagu and the video of my son eating it, enjoying it in your way. Hope you read this mail and keep giving us some much more recipes. Akshata. Thank you so much, Akshata. ಬಹಳ ಖುಷಿ ಆಗ್ತಿದೆ. ನಿಮ್ಮ ಮೊದಲನೇ ಪತ್ರವನ್ನು ಓದಿದ್ದೀನಿ, ಆದರೆ ಇಲ್ಲಿ ಶೋನಲ್ಲಿ ಓದೋಕ್ಕಾಗಲಿಲ್ಲ. ಈಗ ಎರಡನೇ ಪತ್ರ ಬರೆದ ಮೇಲೆ ನಾನು ಓದಲೇಬೇಕು, ಅದರಿಂದ ಓದ್ತಾ ಇದ್ದೀನಿ. ಅಕ್ಷತಾ ಅವರು ನಾನು ಮಾಡಿದಂಥ ಸರಸರ ಸಾಗು ಫೋಟೋ ಹಾಕಿದ್ದಾರೆ, ಮತ್ತು ಅವ್ರ ಮಗ ಅದನ್ನು ಟೇಸ್ಟ್ ಮಾಡುವಂಥ ವಿಡಿಯೋ ಹಾಕಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನಂಗೆ ಅದನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಇಲ್ಲಿ ಬೆಂಗಳೂರಲ್ಲಿದ್ದರೆ ನಿಮ್ಮನ್ನು ಕರೆಸ್ಬಿಡ್ತಿದ್ದೆ ನನ್ನ ಶೋಗೆ ಟೇಸ್ಟ್ ಮಾಡೋಕ್ಕೆ. ಓಕೆ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತು ಒಂದು ಸ್ಪೆಷಲ್ ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಓಕೆ, ಈ ಸ್ಪೆಷಲ್ ಸ್ಟಾರ್ಟರ್ ಮಾಡೋದಕ್ಕೆ ಒಂದು ಕಾರಣ ಇದೆ. ಈ ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಸ್ಟಾರ್ಟರ್ ಯಾವುದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಪನ್ನೀರ್ ಪೈಸಟ್ ಅಂತ. ಪನ್ನೀರ್ ಪೈಸಟ್, ಪೈಸಟ್ ಅಂದರೆ 65. ಓಕೆ, ಯಾಕೆ ಇದನ್ನು ಈ ಹೆಸರಿಟ್ಟಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಮುಂದಕ್ಕೆ. ಏನಿದೆ ಪನ್ನೀರ್ ಪೈಸಟ್ಟು, ಭಾಳ ರುಚಿಯಾಗಿರ್ತಕ್ಕಂಥ ಒಂದು ಸ್ಟಾರ್ಟರು, ಖಾರವಾಗಿ ಸಖತ್ ಮಜಾ ಇರುತ್ತೆ ತಿನ್ನಕ್ಕೆ. ಸೊ ಈ ಪನ್ನೀರ್ ಪೈಸಟ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸುಮಾರು ಒಂದು 400 grams ಪನ್ನೀರ್ ಇಟ್ಕೊಂಡಿದ್ದೀನಿ. ಒಂದು 3 ಚಮಚದಷ್ಟು ಕಾರ್ನ್ ಫ್ಲೋರು, ಒಂದು 3 ಚಮಚದಷ್ಟು ಮೈದಾ ಹಿಟ್ಟು, ಅಚ್ಚಮೆಣಸಿನ ಪುಡಿ 1 ಚಮಚ, 1.5 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಜೀರಾ ಪೌಡರ್, 1/2 ಚಮಚದಷ್ಟು ಕರಿ ಮೆಣಸಿನ ಪುಡಿ, 1/2 ಚಮಚದಷ್ಟು ಗರಂ ಮಸಾಲ, 1.5 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲಿ ಪೌಡರ್, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚದಷ್ಟು, ಸುಮಾರು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಕರಿಯೋದಕ್ಕೆ ಬಳಸ್ತಾ ಇದ್ದೀನಿ, ನಿಂಬೆ ಹಣ್ಣಿನ ರಸ. ಇಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ಇದನ್ನು ಇಲ್ಲಿಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಒಂದು ಸ್ವಲ್ಪ ಉಪ್ಪು. ಓಕೆ, ಆ ಉಪ್ಪು ಕರಗಲಿ ಅದರೊಳಗೆ. ಅಷ್ಟರಲ್ಲಿ ನಾವು ಪನ್ನೀರನ್ನು ಹೆಚ್ಕೊಂಬಿಡೋಣ. ಪನ್ನೀರನ್ನು ದೊಡ್ಡ ದೊಡ್ಡ ಕ್ಯೂಬ್ಸ್ ಮಾಡ್ಕೋಬೇಕು. ಈ ಥರ ದೊಡ್ಡ ದೊಡ್ಡ ಕ್ಯೂಬ್ಸ್ ಮಾಡಿಕೊಂಡು ಇದನ್ನು ಈ ನೀರಲ್ಲಿ ಹಾಕಬೇಕು. ಓಕೆ, ಇದು ಸ್ವಲ್ಪ ಹೊತ್ತು ಈ ನೀರಲ್ಲಿ ನೆನಿಬೇಕು. ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆ ಅಂದರೆ ಕೋಟಿಂಗ್ಗೆ ರೆಡಿ ಮಾಡ್ಕೋಬೇಕು. 4 ಚಮಚ ಮೈದಾ, 4 ಚಮಚ ಕಾರ್ನ್ ಫ್ಲೋರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಮ್ಮ ಮಸಾಲೆಗಳನ್ನು ಹಾಕೋಣ. 1 ಚಮಚದಷ್ಟು ಅಚ್ಚಮೆಣಸಿನ ಪುಡಿ, ಒಂದು ಸ್ವಲ್ಪ ಅರಿಶಿನ, ಓಕೆ, 1.5 ಚಮಚದಷ್ಟು ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ 1/2 ಚಮಚ, ಜೀರಾ ಪೌಡ್ರು ಇದು ಕೂಡ 1 ಚಮಚದಷ್ಟು, 1/2 ಚಮಚದಷ್ಟು ಕರಿ ಮೆಣಸಿನ ಪುಡಿ, ಓಕೆ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗೇನು ಮಾಡಬೇಕು ಅಂದರೆ 1/4 ತಗೋಬೇಕು.
ಓಕೆ ಫೋರ್ಕ್ ತಗೊಂಡು ಫೋರ್ಕಲ್ಲಿ ತೂತ್ ಮಾಡಿ ಒಂದು ಪನ್ನೀರ್ ಪೀಸ್ ತಗೋಬೇಕು ಇದನ್ನು ಇದಕ್ಕೆ ಹಾಕಬೇಕು ಓಕೆ ಇದು ಭಾಳ ಇಂಪಾರ್ಟೆಂಟು ಈ ಫೋರ್ಕಲ್ಲಿ ತೂತ್ ಮಾಡಿದ್ರೆ ಆ ತೂತ್ ಒಳಗಿಂದ ಈ ಪನ್ನೀರು ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಓಕೆ ಇದನ್ನು ನಾವು ಹಿಂಗೆ ಟಾಸ್ ಮಾಡಬೇಕು ಟಾಸ್ ಮಾಡಿದಾಗ ಪನ್ನೀರಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ ಈ ಥರ ಕೋಟ್ ಆಗೋದನ್ನು ನಾವು ಇನ್ನೊಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಇದೇ ಥರ ಎಲ್ಲದಕ್ಕೂ ಹಾಕೋಣ ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಫ್ರೀಸರಲ್ಲಿ ಒಂದು 10 ನಿಮಿಷ ಇಟ್ಟುಬಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಹೀರ್ಕೊಳ್ಳುತ್ತೆ ಓಕೆ ಅದು ಹೀರ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಹಳೆ ಟೇಪ್ ಹಾಕ್ತೀನಿ ಕೇಳಿ ನಿಮ್ಮೆಲ್ರಿಗೂ ಸಣ್ಣ ಡಯಲ್ ಅಂದರೆ ಗೊತ್ತಿರುತ್ತೆ ಸಣ್ಣ ಡಯಲ್ ಅಂದರೆ ನೆರಳು ಗಡಿಯಾರ ಅಂತ ಅಂದರೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋ ತನಕ ಅವನ ಜರ್ನಿ ಹೆಂಗಾಗುತ್ತೋ ಹಾಗೆ ಈ ಸಂಡಯಲ್ನಲ್ಲಿ ಒಂದು ಕಡ್ಡಿ ಥರ ಇರುತ್ತೆ ಅದರ ನೆರಳು ಮೂವ್ ಆಗ್ತಾ ಇರುತ್ತೆ ಅದರಿಂದ ಗಂಟೆ ಎಷ್ಟು ಸಮಯ ಎಷ್ಟು ಅಂತ ಕಂಡುಹಿಡಿಬೋದು ಮೊದಲೆಲ್ಲ ವಾಚ್ ಗೀಚೆಲ್ಲ ಇರಲಿಲ್ಲ ಸಂಡಯಲ್ಲೇ ಟೈಮ್ ಎಷ್ಟು ಅಂತ ಕಂಡುಹಿಡಿತಿದ್ರು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಡಯಲ್ ಎಲ್ಲಿದೆ ಗೊತ್ತಾ ನಮ್ಮ ದೇಶದಲ್ಲೇ ಜೈಪುರದಲ್ಲಿದೆ 27 ಮೀಟ್ರ್ ಅಂದರೆ 90 ಅಡಿ ಎತ್ತರದಲ್ಲಿದೆ ಪಾಲಿಶ್ಡ್ ಸ್ಟೋನಲ್ಲಿ ಮಾಡಿರೋದು ಆ್ಯಕ್ಚುಲಿ ಅದು ಇಟ್ಸ್ ಎ ವಂಡರ್ಫುಲ್ ಪೀಸ್ ಆಫ್ ಆರ್ಕಿಟೆಕ್ಚರ್ ಓಕೆ ಇದನ್ನು ಯುನೆಸ್ಕೋನವರು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ನೆರಳು 1 ನಿಮಿಷಕ್ಕೆ 1 ಸೆಂಟಿಮೀಟ್ರ್ ಹಿಂಗೆ ಮೂವ್ ಆಗುತ್ತೆ ಅದನ್ನು ನೋಡೋಕ್ಕೆ 1000 ಜನ ಬರ್ತಾರೆ ನೀವು ನೋಡಿದ್ದೀರಾ ನೋಡಿಲ್ವಾ ಒಂದು ಕೆಲಸ ಮಾಡಿ ಮನೆ ಮೇಲೆ ಒಂದು ಕಡ್ಡಿ ಸಿಕ್ಕಿಸ್ಬಿಡಿ ನೋಡ್ಕೊಳ್ಳಿ ಗೊತ್ತಾಗತ್ತೆ ಸಂಡಯಲ್ ಅಂದ್ರೆ ಏನು ಅಂತ ಆಕ್ಚುಲಿ ಇವತ್ತು ನಾನು ಪನ್ನೀರ್ ಪಾಯಸ ಯಾಕೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾರಣ ಐತೆ ಇದು ಭಾಳ ಇಂಪಾರ್ಟೆಂಟ್ ಕಾರಣ ನನಗೆ ಒಂದು ಪತ್ರ ಬರೆದಿದ್ದರು ನಮ್ಮ ಅಭಿಮಾನಿಯೊಬ್ಬರು ಅವರು ಪತ್ರದಲ್ಲಿ ಏನು ಬರೆದಿದ್ದರು ಅಂದರೆ ನನ್ನ ಅಡುಗೆ ಕಾರ್ಯಕ್ರಮ ನೋಡಿ ಅವರಿಗೆ ನಾನು ಮಾಡುವ ಅಡುಗೆಯನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ ಈ ಥರ ಆಸೆ ಪಡೋವಂಥವ್ರು ಭಾಳ ಜನ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಇವರಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಈಕೆ ತುಂಬ ಗರ್ಭಿಣಿ ಬಸರಿ ನಿಮ್ಮ ಅಡುಗೆ ತಿನ್ನಬೇಕು ಅಂತ ಬಯಕೆ ಆಗಿದೆ ನನಗೆ ಅಂತ ಪತ್ರ ಬರೆದಿದ್ರು ಸೊ ಈಗ ನಾನು ಅವರನ್ನ ಇಲ್ಲಿ ಬರಮಾಡಿಕೊಂಡು ಅವ್ರಿಗೆ ನಾನು ಈ ಒಂದು ಐಟಮ್ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಸಂಪರ್ಕಿಸ್ದೆ ಅವರು ನನಗೆ ನೀವು ಏನು ಪನ್ನೀರ್ ಐಟಮ್ ಮಾಡಿಕೊಟ್ರು ತಿಂತೀನಿ ಸ್ಟಾರ್ಟರ್ಸ್ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ರು ಸೊ ಅವರನ್ನ ಇವತ್ತು ಇಲ್ಲಿ ಬರಮಾಡ್ಕೊಳ್ತಾ ಇದ್ದೀನಿ ಅವರು ಬರ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ಬಿಸಿಬಿಸಿಯಾಗಿ ಪನ್ನೀರ್ ಪೈಸೆಟ್ ಮಾಡಿಕೊಟ್ಬಿಟ್ರೆ ಬಸ್ರಿ ಬೈಕೆ ತೀರ್ಸಿದ ಪುಣ್ಯ ನಂಗೆ ಸಿಗತ್ತೆ ಹೆಂಗಿದೆ ಐಡಿಯಾ ಓಕೆ ಓಕೆ ಪನ್ನೀರು ರೆಡಿಯಾಗಿದೆ ಇದು ಕಂದು ಬಣ್ಣ ಬರೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ಎಣ್ಣೆನಲ್ಲಿ ಕರಿಬೇಕು ಈಗ ಪನ್ನೀರ್ ಪ್ಯಾಸೆಟ್ ಮಾಡಬೇಕು ಏನಂದ್ರೆ ಇದನ್ನು ಮಾಡಿ ಇಡೋಕ್ಕಾಗಲ್ಲ ಸೊ ಬಿಸಿ ಬಿಸಿಯಾಗಿ ಹಂಗೆ ತವದಿಂದ ತೆಗೆದು ತಿಂದ್ಬಿಡ್ಬೇಕು ಅದು ಭಾಳ ಇಂಪಾರ್ಟೆಂಟು ಸೊ ಫ್ರೆಶ್ಶಾಗಿ ಬ್ಯಾಚ್ ಬೈ ಬ್ಯಾಚ್ ಮಾಡಬೇಕು ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟ್ನ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ವೆಲ್ಕಮ್ ಶ್ರೀಮತಿ ಹರಿಣಿ ವಿನಯ್ ಬನ್ನಿ 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 ನಮಸ್ಕಾರ ಬನ್ನಿ ನಿಧಾನಕ್ಕೆ ಬನ್ನಿ ಚೆನ್ನಾಗಿದ್ದೀರಾ ಆರಾಮ ಸರ್ ಆರೋಗ್ಯ ಹೆಂಗಿದೆ ಆರಾಮಾಗಿದೆ ಬಹಳ ಖುಷಿ ಆಯ್ತು ನೀವು ನನಗೆ ಪತ್ರ ಬರೆದಿದ್ದು ನಿಮ್ಮ ಬಯಕೆಯನ್ನ ತೀರಿಸಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನೀವು ಕೇಳಿದ್ರಿ ಅಂತ ಒಂದು ಪನ್ನೀರ್ ಐಟಮ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ನನಗೋಸ್ಕರ ಮಾಡ್ತಿರೋದು ನೀವು ಓಕೆ ಬಿಸ್ ಬಿಸಿಯಾಗಿ ಮಾಡ್ಕೊಡ್ತೀನಿ ಬಿಸ್ ಬಿಸಿಯಾಗಿ ತಿನ್ನಿ ಓಕೆ ಓಕೆ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಒಲೆ ಹತ್ತಿಸ್ಕೋಬೇಕು ಅದಕ್ಕೊಂದು ಓಕಿಡೋಣ ಒಂದು ಪ್ಯಾನ್ ಇಡೋಣ
ಇದಕ್ಕೆ ಬಿಸಿ ಎಣ್ಣೆ ಒಂಚೂರು ಹಾಕೊಂಡ್ಬಿಡೋಣ. ಹೆಂಗೋ ಇಲ್ಲಿ ಎಣ್ಣೆ ಇದೆ, ಓಕೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಓಕೆ, ನಮ್ಮ ಕಾರ್ಯಕ್ರಮ ಅಷ್ಟು ಇಷ್ಟಪಡ್ತೀರಾ ನೀವು? ಸರ್ ಮಿಸ್ ಮಾಡಿದೆ ನೋಡ್ತೀನಿ ಸರ್ ನಿಮ್ಮ ಪ್ರೋಗ್ರಾಮ್ ನ, ಅದನ್ನ ಮತ್ತೆ ಟ್ರೈ ಮಾಡ್ತೀನಿ ಮನೇಲಿ. ಟ್ರೈ ಮಾಡ್ತೀನಿ. ಹೌದಾ? ಹಾ ಸರ್. ಏ ಸೋ ನೈಸ್, ಇದಕ್ಕಿಂತ ಖುಷಿಯಾದ ವಿಚಾರ ಇನ್ನೇನಿದೆ. ಈಗ ಇದಕ್ಕೆ ನಾವು ಫಸ್ಟ್ ಶುಂಠಿ ಹಾಕೊಳ್ಳೋಣ. ಓಕೆ, ಸಣ್ಣದಾಗಿ ಹೆಚ್ಚಿರುವ ಶುಂಠಿ, ಸಣ್ಣದಾಗಿ ಹೆಚ್ಚಿರುವ ಬೆಳ್ಳುಳ್ಳಿ, ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ, ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರ ತಿಂತೀರಾ? ಓಕೆ, ಒಂದು ಸ್ವಲ್ಪ ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಬೇಕು. ಇದೇ ವೆರಿ ಇಂಪಾರ್ಟೆಂಟ್. ಈ ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಓಕೆ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂಚೂರು ಮಸಾಲೆಗಳು ಹಾಕೋಣ. ಮೊನ್ನೆದಾಗಿ ಒಂದು ಸ್ವಲ್ಪ ಹಚ್ಚಮೆಣಸಿನ ಪುಡಿ, ಓಕೆ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪುಡಿ, ಓಕೆ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಾ ಪೌಡ್ರು, ಒಂದು ಸ್ವಲ್ಪ ಕರಿ ಮೆಣಸಿನ ಪುಡಿ. ಓಕೆ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಒಂದು 2 ಚಮಚದಷ್ಟು. ಓಕೆ, ಇದು ನಮಗೊಂದು ಒಳ್ಳೆ ಕಲರ್ ಕೊಡುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಬಿಡೋಣ ಎಣ್ಣೆನಲ್ಲಿ. ಇದಕ್ಕೆ ನಾವು ಕರೆದಿರತಕ್ಕಂಥ ಪನ್ನೀರ್ ಹಾಕಿ. ಸ್ವಲ್ಪ ಉಪ್ಪು ಸುಮ್ಮನೆ ಹಂಗೆ ಟಾಸ್ ಮಾಡಿಬಿಟ್ಟು ಇದನ್ನು ಟಾಸ್ ಮಾಡಿ ಇದು ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋಣ. ಓಕೆ, ಈಗ ಇದು ರೆಡಿ ಆಗಿದೆ ತಿನ್ನಕ್. ನೀವು ರೆಡಿನಾ? ಹಾ ಸರ್, ಖಂಡಿತ. ಓಕೆ, ಇವರು ತಿನ್ನಕ್ ರೆಡಿ ಆಗಿದ್ದಾರೆ. ಒಂಚೂರು ಪ್ರಿಪರೇಷನ್ ಮಾಡ್ಕೋಬೇಕು, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಪನ್ನೀರ್ ಪೈಸೆಟ್ ಮಾಡುವ ವಿಧಾನ: ನೀರು ಬಿಸಿ ಮಾಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡಿ. ಪನ್ನೀರನ್ನು ದೊಡ್ಡ ದೊಡ್ಡ ಕ್ಯೂಬ್ಗಳನ್ನಾಗಿ ಮಾಡಿ ಉಪ್ಪು ಹಾಕಿಟ್ಟ ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ನೆನೆಯಲು ಇಡಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅಚ್ಚಮೆಣಸಿನ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪುಡಿ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ನೀರಿನಲ್ಲಿ ನೆನೆಸಿದ ಪನ್ನೀರನ್ನು ಒಂದೊಂದಾಗಿ ಫೋರ್ಕ್ನಲ್ಲಿ ಚುಚ್ಚಿ ಎತ್ತಿ ಅದನ್ನು ಬೌಲ್ನಲ್ಲಿ ಕಲಸಿದ ಹಿಟ್ಟು ಮಸಾಲೆ ಮಿಶ್ರಣದಲ್ಲಿ ಹಾಕಿ ಹಾಗೆ ಕೋಟ್ ಮಾಡಿ ಅದನ್ನು ಬೇರೊಂದು ಬೌಲ್ನಲ್ಲಿ ಜೋಡಿಸಿ. ಈಗ ಫ್ರೀಜರ್ನಲ್ಲಿ 10 ನಿಮಿಷ ಮ್ಯಾರಿನೇಟ್ ಆಗಲು ಇಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಕಾದ ಮೇಲೆ ಮ್ಯಾರಿನೇಟ್ ಆದ ಪನ್ನೀರ್ ಕ್ಯೂಬ್ಗಳನ್ನು ಫ್ರಿಡ್ಜ್ನಿಂದ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕಿ ಕಂದು ಬಣ್ಣ ಬರುವವರೆಗೂ ಕರೆದು ತೆಗೆದಿಡಿ. ಒಂದು ಪ್ಯಾನಿಗೆ ಕಾದ ಎಣ್ಣೆ ಹಾಕಿ ನಂತರ ಸಣ್ಣದಾಗಿ ಹೆಚ್ಚಿದ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಹುರಿದು ನಂತರ ಕರಿಬೇವಿನ ಸೊಪ್ಪು ಸೇರಿಸಿ ಅದು ಚೆನ್ನಾಗಿ ಕರುಂ ಕುರುಂ ಎನ್ನುವವರೆಗೂ ಬಾಡಿಸಿ. ಅದಕ್ಕೆ ಅಚ್ಚಮೆಣಸಿನ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪುಡಿ, ಕಾಳು ಮೆಣಸಿನ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಘಾಟು ಹೋಗುವವರೆಗೂ ಕರೆದು ನಂತರ ಕರೆದ ಪನ್ನೀರ್ ಕ್ಯೂಬ್ಗಳನ್ನು ಹಾಕಿ ಮೇಲೆ ಸ್ವಲ್ಪ ಉಪ್ಪು ಉದುರಿಸಿ ಮಿಕ್ಸ್ ಮಾಡಿ ಒಲೆ ಆರಿಸಿ. ಈಗ ಸ್ವಲ್ಪ ನಿಂಬೆ ರಸ ಸೇರಿಸಿ ಅತ್ಯಂತ ಅದ್ಭುತ ರುಚಿಯ ಪನ್ನೀರ್ ಪೈಸೆಟ್ ಅನ್ನು ತಿಂದು ಆನಂದಿಸಿ. ಪನ್ನೀರ್ ಪೈಸೆಟ್ ನಿಮಗೋಸ್ಕರ ತಿನ್ನಿ. ಸರ್ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಓಕೆನಾ? ಎಸ್ ಸರ್. ಓ ಪರಮಾತ್ಮ, ನಾನು ಒಂದು ಟ್ರೈ ಮಾಡಿ ನೋಡ್ಬೋಣ ಹೆಂಗಿದೆ ಅಂತ. ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಭಾಳ ಮಜಾ ಕೊಡ್ತಿದೆ. ಔಟರ್ ಲೇಯರ್ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಪನ್ನೀರ್ ಸಾಫ್ಟ್ ಆಗಿದೆ, ಕರೆಕ್ಟಾಗಿ ಮಸಾಲೆ ಹಿಡ್ಕೊಂಡಿದೆ. ಒಳ್ಳೆ ಮಜಾ ಕೊಡೋದು ತಿಂತಾರೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ತಿಂತಾರೆ, ಒಳಗಡೆಯಿಂದ ಕುದುರೆ ಸೂಪರ್ ಅಂದೇ ಅನ್ನತ್ತೆ. ಅಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಮದುವೆಯಾದ ಹೊಸತರಲ್ಲಿ ದಾಂಪತ್ಯವೆಂದರೆ ಕ್ರಿಕೆಟ್ಟು. ಮದುವೆಯಾದ ಹೊಸತರಲ್ಲಿ ದಾಂಪತ್ಯವೆಂದರೆ ಕ್ರಿಕೆಟ್ಟು. ಬೆಳಗಾಗುವ ತನಕ ಮುತ್ತಿನ ಶತಕ, ಬೆಳಗಾಗುವ ತನಕ ಮುತ್ತಿನ ಶತಕ.
ಆಫೀಸಿಗೆ ಹೊರಟಾಗ ತಡವಾದರೂ ಲೇಟ್ ಕಟ್ಟು. ನೀವು ಆಸೆ ಪಟ್ರಿ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡೆ, ನಿಮಗೋಸ್ಕರ ಪನ್ನೀರ್ ಪ್ಯಾನ್ಸೆಟ್ ಮಾಡಿಕೊಟ್ಟೆ, ಹೆಂಗಿತ್ತದು ಸರ್? ತುಂಬಾ ಚೆನ್ನಾಗಿತ್ತು, ಇನ್ನೂ ಬಾಯಲ್ಲಿ ಅದರದ್ದು ಒಂದು ಸ್ವಾದ ಇದೆ ಸರ್. ಹೌದಾ? ಅರ್ಶನ ಕುಂಕುಮ ಇಟ್ಕೊಳ್ಳಿ, ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ, ಹಂಗೆ ಕಡ್ಸಂಗಿಲ್ಲ ನಿಮ್ಮನ್ನ. ಏ ಒಂದಷ್ಟು ಹಣ್ಣು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆ? ಮಗು ಬಹಳ ಇಂಪಾರ್ಟೆಂಟ್, ನೀವು ಚೆನ್ನಾಗಿ ತಿಂದ್ರೆ ಮಗು ಒಳ್ಳೆ ಆಹಾರ ಸಿಗತ್ತೆ, ಓಕೆ? ಥ್ಯಾಂಕ್ ಯು ಸರ್, ತುಂಬಾ ತುಂಬಾ ಸಂತೋಷವಾಯ್ತು ನೀವು ಬಂದಿದ್ದು. ನಮ್ಮ ತಂಡದ ಪರವಾಗಿ ನಿಮಗೆ ಶ್ರೀಕೃಷ್ಣಗೆ ಯುವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್. ಇದೊಂದು ಸಣ್ಣ ಕಾಣಿಕೆ ಸರ್, ನಿಮ್ಮ ನೆನಪು ಇದು ನನಗೆ. ನಾನು ನೆನಪು ಇದು ನೋಡಿದಾಗೆಲ್ಲ ನಾನು ನೆನ್ಸ್ಕೋಬೇಕು, ಬೊಂಬಾಟ್ ಬೋಜನ ನೆನ್ಸ್ಕೋಬೇಕು. ಓಕೆ, ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ನಾವು ಹೋಗಿ ಬ್ಯಾಟಿಂಗ್ ಮಾಡೋಣ, ಏನಂತೀರಾ? ನಮ್ಮೂರ ಊಟಕ್ಕೆ ಇವತ್ತು ನಾನು ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆಯಲ್ಲಿ ದೊಡ್ಡಪೇಟೆ ಅಂತ ಇದೆ, ದೊಡ್ಡಪೇಟೆಯಲ್ಲಿ ಅಣ್ಣತಮ್ಮಂದ್ರಿಬ್ರು ಎರಡು ಹೋಟ್ಲು ನಡೆಸ್ತಾರೆ, ಒಂದು ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲ್ ಅಂತ, ಇನ್ನೊಂದು ಗಾಯತ್ರಿ ದೇವಿ ಬೆಣ್ಣೆ ದೋಸೆ ಹೋಟ್ಲ್ ಅಂತ. ಇಲ್ಲಿ ತಟ್ಟೆ ಇಡ್ಲಿ ಸೂಪರ್ ಆಗಿರುತ್ತೆ, ಬೆಣ್ಣೆ ದೋಸೆನೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಅವರು ಬೆಣ್ಣೆ ಓಪನ್ ದೋಸೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ಬನ್ನಿ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲಿಗೆ ಹೋಗಿ ತಟ್ಟೆ ಇಡ್ಲಿ ತಿನ್ನೋಣ, ಗಾಯತ್ರಿ ದೇವಿ ಬೆಣ್ಣೆ ದೋಸೆ ಹೋಟ್ಲಿಗೆ ಹೋಗಿ ಓಪನ್ ಬೆಣ್ಣೆ ದೋಸೆ ತಿನ್ನೋಣ, ಫಾಲೋ. ಓಕೆ, ಇದು ಶ್ರೀ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲು. ಇಲ್ಲಿ ರೆಗ್ಯುಲರ್ ತಟ್ಟೆ ಇಡ್ಲಿ, ಮಸಾಲೆ ತಟ್ಟೆ ಇಡ್ಲಿ, ಬೆಣ್ಣೆ ಪಡ್ಡು ಸೂಪರ್ ಆಗಿರುತ್ತೆ. ಇವೆಲ್ಲವನ್ನ ಟೇಸ್ಟ್ ಮಾಡಿಬಿಟ್ಟು ಆಮೇಲಿಂದ ದೋಸೆ ಹೋಟ್ಲಿಗೆ ಹೋಗೋಣ. ಓಕೆ, ತಂದೆ ಇದು ಗಾಯತ್ರಿ ದೇವಿ ಟಿಫನ್ ತಟ್ಟೆ ಇಡ್ಲಿ ಹೋಟ್ಲಿನ ತಟ್ಟೆ ಇಡ್ಲಿ. ಇವರು ತಟ್ಟೆ ಇಡ್ಲಿಗೆ ಫಸ್ಟ್ ಕ್ಲಾಸಾಗಿ ಬೆಣ್ಣೆ ಹಾಕ್ಕೊಡ್ತಾರೆ, ಈ ಬೆಣ್ಣೆ ಬಿಸಿ ಬಿಸಿಯಾಗಿ ಕರಗತ್ತೆ, ಕರಗ್ತಾ ಇದ್ರೆ ಇಡ್ಲಿನೇ ಒಂಥರ ಹೊಳೆಯತ್ತೆ ನೋಡಿ. ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ರೆಗ್ಯುಲರ್ ಚಟ್ನಿ, ಇನ್ನೊಂದು ಮೆಂತ್ಯ ಚಟ್ನಿ, ಅಂದರೆ ಮೆಣಸಿನ್ಕಾಯಿ ಹಾಕಿ ಮೆಂತ್ಯ ಹಾಕ್ಬಿಟ್ಟು ಮಾಡಿರ್ತಾರೆ ಚಟ್ನಿ, ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಸೂಪರ್ ಇಡ್ಲಿ, ಸೂಪರ್ ಚಟ್ನಿ, ಎರಡು ಒಳ್ಳೆ ಕಾಂಬಿನೇಷನ್. ಚಟ್ನಿಗೆ ಲೈಟಾಗಿ ಪುದೀನ ಸೊಪ್ಪು ಹಾಕಿದ್ದಾರೆ, ಅದೊಂದು ಲೈಟ್ ಪುದೀನ ಸೊಪ್ಪು ಗಮ ಕೊಡುತ್ತೆ, ಬಟ್ ಖಾರ ಚೆನ್ನಾಗಿ ಹಾಕಿದ್ದಾರೆ ಖಾರ. ಈ ಇಡ್ಲಿ ಸಾಫ್ಟ್ ಆಗಿರೋ ಇಡ್ಲಿ, ಇದೆರಡು ಒಳ್ಳೆ ಕಾಂಬಿನೇಷನ್. ಬೆಣ್ಣೆ ಘಮ, ದಾವಣಗೆರೆಯಲ್ಲಿ ಇಷ್ಟು ಒಳ್ಳೆ ತಟ್ಟೆ ಇಡ್ಲಿ ಎಲ್ಲೂ ಸಿಗಲ್ಲ. ನೀವು ಇಷ್ಟು ಒಳ್ಳೆ ತಟ್ಟೆ ಇಡ್ಲಿ ತಿನ್ನಬೇಕು ಅಂದರೆ ದಾವಣಗೆರೆಯಲ್ಲಿ ನೀವು ಸೀದಾ ದೊಡ್ಡಪೇಟೆಗೆ ಬರಬೇಕು. ದೊಡ್ಡಪೇಟೆಯಲ್ಲಿ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲಿಗೆ ಬಂದು ತಿಂದರೆ ಒಳ್ಳೆ ತಟ್ಟೆ ಇಡ್ಲಿ ಸೂಪರ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಇಲ್ಲಿ ಒಂದು ಈ ಮೆಂತ್ಯ ಚಟ್ನಿ ನೋಡೋಣ ಹೆಂಗಿದೆ ಅಂತ. ಆಕ್ಚುಲಿ ಮೆಂತ್ಯ ಅಂದ ತನ ಕಹಿ ಇರುತ್ತೆ ಅನ್ಕೊಂಡೆ, ಕಹಿನೇ ಇಲ್ಲ, ಚೆನ್ನಾಗಿ ಖಾರ ಇದೆ. ಬೆಳ್ಳುಳ್ಳಿ ಹಾಕಿದ್ದಾರೆ, ಮೆಂತ್ಯ ಹಾಕಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಓ ಆರಾಮ್ಸೆ ಒಂದು ಇಡ್ಲಿ ಹೋಗ್ಬಿಡುತ್ತೆ ಒಳಗಡೆ, ಸೂಪರ್. ಓಕೆ, ಇದು ಇವರ ಮಸಾಲೆ ಇಡ್ಲಿ. ಮಸಾಲೆ ಇಡ್ಲಿ ಅಂದರೆ ಇವರು ಈರುಳ್ಳಿ, ಕ್ಯಾರೆಟು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಈ ಇದನ್ನ ಹಾಕ್ತಾರೆ ಏನನ್ನ, ಈ ಹಿಟ್ಟನ್ನ, ಅದು ಅವ್ರಿಗೆ ಮಸಾಲೆ ಇಡ್ಲಿ. ಇದಕ್ಕೂ ಕೂಡ ಬೆಣ್ಣೆ ಕೊಡ್ತಾರೆ, ಸಕ್ಕದಾಗಿದೆ. ಓಕೆ ನೋಡಿ, ಮುರಿದ್ರೆ ಓಹೋ ಸಾಫ್ಟ್ ಆಗಿದೆ. ಆ್ಯಕ್ಚುಲಿ ಸಾಫ್ಟ್ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ, ಇವರು ಉಪಯೋಗಿಸುವ ಅಕ್ಕಿ, ಈ ಸೇಲಂ ಕಡೆ ಸೇಲಂ ಅಕ್ಕಿ ಅಂತ ಸಿಗುತ್ತೆ, ಅದಕ್ಕೆ ಮಲ್ಲಿಗೆ ಅಕ್ಕಿ ಅಂತ ಕರೀತಾರೆ. ಇವೆಲ್ಲ ಮಲ್ಲಿಗೆ ಇಡ್ಲಿ ಕೇಳಿರ್ಬೋದಲ್ವಾ,
ಆ ಮಲ್ಲಿಗೆ ಇಡ್ಲಿ ಮಾಡೋದೆ ಆ ಮಲ್ಲಿಗೆ ಅಕ್ಕಿನಲ್ಲಿ ಆ ಅಕ್ಕಿ ಬಡಿಸ್ತಾರೆ ಇವರು ಅದಕ್ಕೆ ಇಷ್ಟು ಸಾಫ್ಟ್ ಆಗಿದೆ ಸಖತ್ ಮಜಾ ಇದೆ ಬಾಯಿಗೆ ಈರುಳ್ಳಿ ಕ್ಯಾರೆಟು ಇದೆಲ್ಲ ಕರುಮ್ ಕುರುಮ್ ಅಂತ ಸಿಗುತ್ತೆ ಆಯಿತಾ ಆಮೇಲೆ ಆ ಸಬ್ಸಿಗೆ ಸೊಪ್ಪಿನ ಲೈಟ್ ಘಮ ಬರುತ್ತೆ ಮಜಾ ಇದೆ ನೀವಿಲ್ಲಿ ಬಂದಾಗ ಪ್ಲೇನ್ ಇಡ್ಲಿನಾದ್ರೂ ತಿನ್ನಿ ಮಸಾಲೆ ಇಡ್ಲಿನಾದ್ರೂ ತಿನ್ನಿ ಎರಡೂ ಸಖತ್ತಾಗಿದೆ ನಿಜವಾಗ್ಲು ದಾವಣಗೆರೆ ದೊಡ್ಡಪೇಟೆಯಲ್ಲಿ ಗಾಯತ್ರಿ ತಟ್ಟೆ ಇಡ್ಲಿ ಹೋಟೆಲ್ ಎಕ್ಸ್ಟ್ರಾರ್ಡಿನರಿ ಸೂಪರ್ ಓಕೆ ಅಬ್ಬಬ್ಬಬ್ಬ ಬೆಣ್ಣೆ ಪಡ್ಡು ಚೆನ್ನಾಗಿ ಬೆಣ್ಣೆ ಹಾಕಿ ಬೇಯಿಸಿದ್ದಾರೆ ಆಹಾ ಒಳಗಡೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ ಸಖತ್ ಬಿಸಿದೆ ಚೆನ್ನಾಗಿ ಬೆಣ್ಣೆ ಘಮ ಬರ್ತಾ ಇದೆ ಇದು ನಾನು ಬೇಕು ಅಂತ ಹೇಳಿ ಗಟ್ಟಿ ಚಟ್ನಿ ಹಾಕ್ಸ್ಕೊಂಡೆ ನನಗೆ ಈ ಥರ ತಿನ್ನಕ್ಕೆ ಭಾಳ ಇಷ್ಟ ಸೂಪರ್ ಒಳಗಡೆ ಎಲ್ಲ ಕ್ರಿಸ್ಪಿ ಕರುಮ್ ಕುರುಮ್ ಅಂತಿದೆ ಒಳಗಡೆ ಈರುಳ್ಳಿ ಕರುಮ್ ಕುರುಮ್ ಅಂತ ಸಿಗುತ್ತೆ ಸಾಫ್ಟ್ ಆಗಿದೆ ಟೋಟಲ್ ಭಾಳ ಮಜಾ ಇದೆ ವಾವ್ ಇದು ಸ್ಪೆಷಲ್ ಇಲ್ಲಿದು ಓಪನ್ ಬೆಣ್ಣೆ ದೋಸೆ ಅಂತ ಈ ಓಪನ್ ಬೆಣ್ಣೆ ದೋಸೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನಾರ್ಮಲ್ ಆಗಿ ಈ ಬೆಣ್ಣೆ ದೋಸೆ ಮಾಡುವಾಗ ಓಪನ್ ದೋಸೆ ಮಾಡುವಾಗ ಚಟ್ನಿ ಪುಡಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದಿಷ್ಟು ಪಲ್ಯ ಹಾಕ್ಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕಿ ಕೊಡ್ತಾರೆ ಇವರು ದೋಸೆನೇ ಬೆಣ್ಣೆ ಹಾಕಿ ಮಾಡ್ತಾರೆ ಆಮೇಲೆ ಇವರೇ ಒಂದು ಸ್ಪೆಷಲ್ ಪೌಡ್ರ್ ಮಾಡಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಪೌಡ್ರು ಕೆಂಪು ಕಲರ್ ಇರುತ್ತೆ ಚಟ್ನಿ ಪುಡಿ ಇವ್ರದ್ದು ಸ್ವಲ್ಪ ಯೆಲ್ಲೋ ಕಲರ್ ಇದೆ ಈ ಚಟ್ನಿ ಪುಡಿನೇ ಬೇರೆ ಸೊ ಘಮನೇ ಬೇರೆ ಆಮೇಲೆ ಇಲ್ಲಿ ನೋಡಿ ಬೆಣ್ಣೆ ಈ ಕಡೆ ತೆಗೆದಿಲ್ಲ ಹಾಕ್ತೀನಿ ಓಕೆ ಎರಡು ಥರ ಚಟ್ನಿ ಕೊಡ್ತಾರೆ ಈ ಚಟ್ನಿ ಇದೆಯಲ್ಲ ಕೆಂಪು ಚಟ್ನಿ ಸಖತ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಶುಕ್ರವಾರ ಮಂಗಳವಾರ ಮಾತ್ರ ಸಿಗೋದು ಬೇರೆ ಟೈಮಲ್ಲೆಲ್ಲ ಬರೀ ವೈಟ್ ಚಟ್ನಿ ದೋಸೆ ಅಟ್ಟೆ ಓಪನ್ ದೋಸೆ ಅಂದರೆ ಇಟ್ಟೆ ಪಲ್ಯ ಗಿಲಿ ಹಾಕಲ್ಲ ಇದು ಶುಕ್ರವಾರ ಮತ್ತು ಮಂಗಳವಾರ ಯಾಕೆ ಕೊಡ್ತಾರೆ ಅಂದರೆ ಗಾಯತ್ರಿ ದೇವಿಯಿಂದ ಅಂದರೆ ಆ ತಾಯಿ ಹೆಸರಲ್ಲಿ ಹೋಟ್ಲ್ ಓಪನ್ ಮಾಡಿದಾರಲ್ಲ ಮಂಗಳವಾರ ಶುಕ್ರವಾರ ದೇವಿ ದಿನ ಅಂದ್ಬಿಟ್ಟು ಅವತ್ತು ಮಾತ್ರ ಸ್ಪೆಷಲ್ ಆಗಿ ಇಟ್ಕೊಡ್ತಾರೆ ಇದು ಒಂಥರ ಅರಿಶಿನ ಕುಂಕುಮ ಇದ್ದಂಗಿದೆ ನೋಡಿ ಕಾಂಬಿನೇಷನ್ನು ಆಹಾ ಹಾ ಏನು ಚಟ್ನಿ ಇದು ಅದ್ಭುತವಾಗಿದೆ ಚೆನ್ನಾಗಿ ಬೆಣ್ಣೆ ಕೊಟ್ಟಿದ್ದಾರೆ ಆ ಚಟ್ನಿ ಪುಡಿನೇ ವಿಶೇಷ ಇಲ್ಲಿದು ಈ ಚಟ್ನಿ ಪುಡಿ ಹೆಂಗಿದೆ ಅಂದರೆ ಈ ಆಂಧ್ರ ಹೋಟ್ನಲ್ಲಿ ಇದ್ರದ್ದು ಕಡಲೆ ಪಾಪಿನ ಚಟ್ನಿ ಪುಡಿ ಕೊಡ್ತಾರಲ್ಲ ಸಮಥಿಂಗ್ ಲೈಕ್ ದ್ಯಾಟ್ ಬಟ್ ಸ್ವಲ್ಪ ಮಸಾಲೆ ಬೇರೆ ಇದೆ ಬಟ್ ದೋಸೆ ಒಳ್ಳೆ ಕಾಂಬಿನೇಷನ್ ಟೇಸ್ಟು ಘಮ ಎಲ್ಲ ಒಂದೇ ಇದೆ ಡಿಫ್ರೆನ್ಸ್ ಇಷ್ಟೇ ಇದಕ್ಕೆ ಹಸಿಮೆಣಸಿನ ಹಾಕಿದ್ರೆ ಇದಕ್ಕೆ ಒಣಮೆಣಸಿನ ಹಾಕಿದ್ದಾರೆ ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ಎರಡೂ ಸೇಮ್ ಟೇಸ್ಟ್ ಸಿಗುತ್ತೆ ಖಾರ ಮತ್ತು ಕಲರ್ ಮಾತ್ರ ಬೇರೆ ಕಲರ್ ಮಾತ್ರ ಬೇರೆ ಖಾರ ಆಗಿರೋದ ಒಂದೇ ಥರ ಇದೆ ಭಾಳ ಮಜಾ ಇದೆ ನೀವು ಇದನ್ನು ತಿನ್ನಲೇಬೇಕು ಸೂಪರ್ ನನ್ನ ಜೊತೆ ಇದ್ದಾರೆ ಶ್ರೀ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲಿನ ಮಾಲೀಕರಾದಂಥ ಮಲ್ಲೇಶಪ್ಪನವರು ಭಾಳ ಒಳ್ಳೆಯ ತಟ್ಟೆ ಇಡ್ಲಿ ಮಾಡ್ತಾರೆ ನಾನು ಬಂದಾಗೆಲ್ಲ ತಿಂತೀನಿ ಭಾಳ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಟೇಸ್ಟ್ನ ಹಾಗೆ ಮೇಂಟೈನ್ ಮಾಡಿದ್ರೆ ಅದು ಭಾಳ ಖುಷಿಯಾಯಿತು ನಿಮಗೆ ನಮ್ಮ ತಂಡದ ಪರವಾಗಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಓಕೆ ದಯವಿಟ್ಟು ಇದನ್ನು ಇಲ್ಲೆಲ್ಲರೂ ನೇತಾಕಿ ಇದನ್ನು ನೋಡಿದಾಗೆಲ್ಲ ಸಿ ಕೆ ಚಂದ್ರನ ಬೊಂಬಾಟ್ ಭೋಜನ ಜ್ಞಾಪಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾ ಇವತ್ತೇನು ನಮಗೆ ಶಾಕ್ ಕೊಡ್ತೀರಾ ಕರ್ಬೂಜ ಹಣ್ಣು
ಇನ್ನೇನ್ ಬಿಸಿಲು ಶುರುವಾಗ್ತಾ ಇದೆ, ಈಗಲೇ ತಿಳ್ಕೊಂಡ್ಬಿಟ್ಟಿದ್ರೆ ಹಣ್ಣು ಬಂದಾಗಿಂದ ಹೋಗೋವರೆಗೂ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು. ಕರ್ಬೂಜ ಹಣ್ಣಲ್ಲಿ ಒಂದು ಸಲಾಡ್ ಮಾಡೋಣ. ಅದಕ್ಕೆ ಏನೇನು ಪದಾರ್ಥ ಇಡಬೇಕು? ಅದಕ್ಕೆ ಕರ್ಬೂಜ ಹಣ್ಣು ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಬೆಲ್ಲ ಹೆರೆದಿಟ್ಕೋಬೇಕು, ಮತ್ತೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತರತರಿಯಾಗಿ ಮಾಡಿಟ್ಕೋಬೇಕು. ಆಮೇಲೆ ಎಳ್ಳು, ಆಮೇಲೆ ಏಲಕ್ಕಿ ಪುಡಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಸೈಂಧವ ಲವಣ. ಓಕೆ, ಇವಾಗ ಏನ್ ಮಾಡ್ಬೇಕು ಹೇಳಿ, ಹೆಂಗ್ ಮಾಡೋದು ಹೇಳಿ ಫಸ್ಟ್. ಏನಿಲ್ಲ, ಸ್ವಲ್ಪ ಎಳ್ಳು ಮಾತ್ರ ಒಂಚೂರು ಹುರ್ಕೊಳ್ಳೋಣ ಅಷ್ಟೇ, ಒಲೆ ಕೆಲಸ ನಮಗೆ. ಓಕೆ, ಇಷ್ಟು ಹಾಕ್ಬಿಡ್ಲ? ಸ್ವಲ್ಪ ಸಾಕಷ್ಟು ಸಾಕು. ಇದು ಎಳ್ಳನ್ನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊತೀನಿ. ಅಲ್ಲ, ಈಗ ಇದನ್ನು ಪೌಡರ್ ಗಿವ್ರೆ ಏನ್ ಮಾಡೋದಿಲ್ಲ? ಏನು ಬೇಡ, ಹಿಂಗೆ ಈ ಕರ್ಬೂಜ ಹಣ್ಣನ್ನ ಸರಿಯಾಗಿ ಉಪಯೋಗ ಮಾಡ್ತಾ ಇದ್ರೆ ಕಿಡ್ನಿ ಪ್ರಾಬ್ಲಮ್ಮೇ ಬರಲ್ಲ. ಓ, ನಾವು ಸರಿಯಾಗಿ ಪ್ರತಿ ವರ್ಷ ಸೀಸನ್ ಅಲ್ಲಿ ಬಂದಾಗ ಕನಿಷ್ಠ ಪಕ್ಷ ಒಂದು ವಾರದಲ್ಲಿ ಎರಡು ದಿವಸನೋ ಮೂರು ದಿವಸನೋ, ತುಂಬಾನು ಬೇಡ, ಒಂದು ನಾಲ್ಕು ಹೋಳು ತಿಂತ ಬಂದರೂ ಸಾಕು. ಕಿಡ್ನಿ ಸ್ವಚ್ಛವಾಗಿರುತ್ತೆ, ಅದರಲ್ಲಿ ಕಲ್ಲು ಶೇಖರಣೆ ಆಗಲ್ಲ, ಅದರಲ್ಲಿ ಯಾವುದೇ ರೀತಿಯ ದೋಷಗಳು ಉಂಟಾಗಲ್ಲ, ಇನ್ಫೆಕ್ಷನ್ನು ಆಗಲ್ಲ, ಅಷ್ಟು ಜೋಪಾನವಾಗಿ ಕಾಪಾಡುತ್ತೆ ಕರ್ಬೂಜ ಹಣ್ಣು. ಅಕಸ್ಮಾತ್ ಸಣ್ಣದಾಗಿ ಕಲ್ಲಿದೆ ಅಂತ ಯಾರಿಗೋ ರಿಪೋರ್ಟಲ್ಲಿ ಬಂತಪ್ಪ, ಏನು ಹೆದರ್ಕೋಬೇಡಿ. ಕೇವಲ ಕರ್ಬೂಜ ಹಣ್ಣಿನ ಬೀಜ ತಗೊಳ್ಳಿ, ಬರೀ ಬೀಜನೇ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿ, ಶೋಧಿಸ್ಕೊಳ್ಳಿ, ಆ ರಸ ಸೇವನೆ ಮಾಡ್ತಾ ಬನ್ನಿ. ಸತತವಾಗಿ 21 ದಿವಸ ಸೇವನೆ ಮಾಡಿದ್ದೆ ಆದರೆ ಮೂತ್ರಪಿಂಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂತಹ ಕಲ್ಲುಗಳು ಕೂಡ ಕರಗೋದಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಈ ಕರ್ಬೂಜ ಹಣ್ಣನ್ನ ಸೇವನೆಯನ್ನ ಮಾಡೋದ್ರಿಂದ ಹೆಚ್ಚಿನ ಒಂದು ಕೊಲೆಸ್ಟ್ರಾಲ್ ಅಂಶ ಇದ್ರೆ ಅದು ಕೂಡ ಕರಗೋದಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಬಾಯಾರಿಕೆ, ಬಳಲಿಕೆ, ಆಯಾಸ ಇಂಥದ್ದೆಲ್ಲನೂ ಕೂಡ ಸುಲಭವಾಗಿ ಪರಿಹರಿಸ್ಕೊಟ್ಬಿಡುತ್ತೆ. ಇದರ ಜೊತೆಯಲ್ಲಿ ನಾವಿವತ್ತು ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡಿದ್ದೀವಿ, ಎಳ್ಳನ್ನು ಸೇರಿಸ್ಕೊಂಡಿದ್ದೀವಿ, ಇದೆಲ್ಲ ಒಂದು ರೀತಿ ಕಾಂಬಿನೇಷನ್. ಈ ರೀತಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಶರೀರಕ್ಕೆ ಒಳ್ಳೆಯ ಒಂದು ಪೌಷ್ಟಿಕಾಂಶ ಇರತಕ್ಕಂತಹ ಆಹಾರವಾಗತ್ತೆ, ಬಲವರ್ಧಕವಾಗತ್ತೆ. ಇದೊಂದು ರೀತಿ ನಮಗೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂನ ಅಂಶ ಹೇರಳವಾಗಿರುತ್ತೆ, ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಸಿಕ್ಕಾಪಟ್ಟೆ ಇರುತ್ತೆ. ಬಾದಾಮಿನೇ ತಿನ್ನಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ, ಬಾದಾಮಿಯಲ್ಲಿರುವಷ್ಟು ಅಂಶನೂ ಕಡಲೆಕಾಯಿ ಬೀಜದಲ್ಲಿರುತ್ತೆ. ಅಂದರೆ ಇನ್ನು ಕೇವಲ ನಾಲ್ಕು ಕಡಲೆಕಾಯಿ ಬೀಜ ಪ್ರತಿನಿತ್ಯ ತಿಂತಾ ಬಂದರೆ ಒಂದು ದಿವಸಕ್ಕೆ ನಮ್ಮ ಶರೀರಕ್ಕೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟನ್ನು ಕೇವಲ 4 ಕಡಲೆಕಾಯಿ ಬೀಜ ಕೊಡುತ್ತೆ. ಒಂದೊಂದು ಹಿಡಿ ತಿನ್ನಬೇಕಾಗಿಲ್ಲ, ತುಂಬ ತಿನ್ನಬೇಕಾಗಿಲ್ಲ. ಅದರಿಂದ ಕಡಲೆಕಾಯಿ ಬೀಜನೂ ಸೇರಿಸ್ಕೊಂಡಿದ್ದೀವಿ ನಾವು, ಎಳ್ಳನ್ನು ಹಾಕೊಳ್ತಾ ಇದ್ದೀವಿ. ಇವೆಲ್ಲವೂ ಕಾಂಬಿನೇಷನ್ನಲ್ಲಿ ಎಲ್ಲ ಖನಿಜ ಪದಾರ್ಥಗಳು, ಜೀವಸತ್ವಗಳು ನಮಗೆ ಸಿಕ್ಕಿಬಿಡುತ್ತೆ. ಇದರಲ್ಲೂ ಕೂಡ ವಿಟಮಿನ್ ಸಿ ಇರುತ್ತೆ, B12 ಇರುತ್ತೆ, ಮತ್ತು ನಮಗೆ ಇದರಲ್ಲಿ ಕರ್ಬೂಜ ಹಣ್ಣಿನಲ್ಲಿ ಖನಿಜಾಂಶಗಳಾದಂಥ ಇದರಲ್ಲಿ ಸುಣ್ಣ ಇರ್ಬೋದು, ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಇದೂ ಎಲ್ಲ ಪದಾರ್ಥಗಳು ಕೂಡ ಸಿಕ್ಕುತ್ತೆ. ಅಂದರೆ ಒಂದು ದಿವಸ ಒಂದು ಸಣ್ಣ ಬಟ್ಟಲಿನಷ್ಟು ಈ ಥರದ್ದು ಏನನ್ನಾದರೂ ಒಂದು ಮಾಡ್ಕೊಂಡು ತಿಂದರೆ ಅದರಲ್ಲಿ ಆ ದಿವಸಕ್ಕೆ ಏನು ನಮಗೆ ಬೇಕೋ ಅಷ್ಟು ಅಂಶವೂ ಕೂಡ ಸಿಕ್ಕಿ ಹೋಗುತ್ತೆ. ಈಗ ಮಾಡಕ್ಕೆ ಶುರು ಮಾಡೋಣ. ಏನು ಮಾಡೋದು? ಕರ್ಬೂಜ ಹಣ್ಣು ಬಟ್ಲಿಗೆ ಹಾಕ್ಕೊಳ್ಳೋದು, ಅಷ್ಟು ಇದನ್ನು ಹಾಕ್ಕೊಳ್ಳೋದು. ಓಕೆ, ಆಮೇಲೆ ಸ್ವಲ್ಪ ಎಳ್ಳು, ಹುರಿದಿರುವಂಥ ಎಳ್ಳನ್ನು ಹಾಕ್ಕೊಳ್ಳೋದು. ಆಮೇಲೆ ಕಡಲೆಕಾಯಿ ಬೀಜ, ಅದನ್ನು ಕೂಡ ಸ್ವಲ್ಪ ತರತರಿಯಾಗಿ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳೋಣ. ಬೆಲ್ಲ ಸಾಕ, ಪುಡಿಗಳು ರುಚಿಗ ಇದು? ಹೌದು. ಓಕೆ, ರುಚಿಗೂ ಹೌದು. ಇವೆಲ್ಲವೂ ಕೂಡ ಸುಲಭವಾಗಿ ಜೀರ್ಣವೂ ಆಗತ್ತೆ. ಇದು ಸೈಂಧವ ಲವಣ ಹಾಕೋತಾ ಇದ್ದೀವಿ. ಸೈಂಧವ ಲವಣ ಅಂದರೆ ಮೆಡಿಕೇಟೆಡ್ ಸಾಲ್ಟ್ ಅಂತ ನಾವು ಹೇಳ್ತೀವಿ. ಎಷ್ಟೋ ಬಾರಿ ತುಂಬ ನಮ್ಮ ಉಪ್ಪಿನಲ್ಲಿ ಕೂಡ ಇವಾಗ ಅದ್ರಲ್ಲಿ ಬೇಕಾದಷ್ಟು ಅಂಶ ಎಲ್ಲ ತೆಗೆದುಬಿಟ್ಟು ಉಪ್ಪು ಇವಾಗ ನಮಗೆ ರೆಡಿಯಾಗಿ ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಅದರಲ್ಲೂ ಕೂಡ ಇರಬೇಕಾದಂಥ ಸೋಡಿಯಮ್ ಅದೆಲ್ಲ ನಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಸೈಂಧವ ಲವಣವನ್ನು ಉಪಯೋಗಿಸ್ತೀವಿ. ಇನ್ನೊಂದು ವಿಶೇಷತೆ ಏನಂದರೆ ಈ ಸೈಂಧವ ಲವಣ ಹಾಕ್ಕೊಳ್ಳೋದ್ರಿಂದ ಈ ಸಾಧಾರಣ ಈ ರಕ್ತದ ಒತ್ತಡ ಇರ್ತಕ್ಕಂಥವ್ರಿಗೆ ಉಪ್ಪು ತಿನ್ನಬೇಡಿ ಅಂತಾರೆ, ಉಪ್ಪಿನ ಅಂಶ ತುಂಬ ಕಡಿಮೆ ಸೇವನೆ ಮಾಡಿ ಅಂತಾರೆ. ಆದರೆ ಈ ಸೈಂಧವ ಲವಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಅವ್ರಿಗೆ ಅಷ್ಟೊಂದು ತೊಂದರೆ ಅದರಿಂದ ಖಂಡಿತವಾಗಿಯೂ ಆಗೋದಿಲ್ಲ. ಹಾಗಾಗಿ ನಾವು ಆರೋಗ್ಯಕರವಾಗಿ ಮಾಡುವಾಗ ಸೈಂಧವ ಲವಣವನ್ನು ಬಳಕೆ ಮಾಡಿಕೊಳ್ಳೋಣ. ಅಷ್ಟೇ ಅಲ್ವಾ? ಅಷ್ಟೇ ತಿನ್ನೋದಿದೆ. ಓ ಮೈ ಗಾಡ್, ಈಗ ಒಂದು ಪತ್ರ ಇದೆ.
ನಮಸ್ತೆ ಸಿ ಕೆ ಚಂದ್ರು ಸರ್, ಐ ಆಮ್ ಪನ್ನಗ ಕಶ್ಯಪ್ ಫ್ರಮ್ ಬೆಂಗಳೂರು. ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಐ ನೀಡ್ ಸಮ್ ರೆಮಿಡಿ ಫ್ರಮ್ ಗೌರಿ ಮೇಡಮ್ ಟು ಕ್ಯೂರ್ ಸ್ವೆಟ್ಟಿಂಗ್ ಆನ್ ಮೈ ಪಾಮ್ಸ್. ಇಟ್ ಸ್ವೆಟ್ಸ್ ಲೈಕ್ ಆಸ್ ಇಫ್ ಐ ವಾಶ್ಡ್ ಮೈ ಹ್ಯಾಂಡ್ಸ್ ವಿತ್ ವಾಟರ್. ಇಟ್ ಆಫನ್ ಡಿಸ್ಟರ್ಬ್ಸ್ ಮೀ ವೆನ್ ಐ ಆಮ್ ರೈಟಿಂಗ್ ಮೈ ನೋಟ್ಸ್ ಆರ್ ಅದರ್ ಆಕ್ಟಿವಿಟೀಸ್ ಯೂಸಿಂಗ್ ಹ್ಯಾಂಡ್ಸ್. ಐ ರಿಕ್ವೆಸ್ಟ್ ಯು ಟು ಆಸ್ಕ್ ಹರ್ ಟು ಗಿವ್ ಮಿ ಎ ಸೊಲ್ಯೂಷನ್ ಫಾರ್ ಮೈ ಪ್ರಾಬ್ಲಮ್. ಇದಕ್ಕೆ ಒಂದು ಸರಳ ರೆಮಿಡಿ ಇದೆ, ಅದನ್ನ ಹೇಳ್ತೀನಿ ಮಾಡ್ಕೊಳ್ಳಿ. ಅಕಸ್ಮಾತ್ ಅದಕ್ಕೆ ನಿವಾರಣೆ ಆಗಲಿಲ್ಲ ಅಂದರೆ ಮಾತ್ರ ಒಂದು ಸಣ್ಣ ಚಿಕಿತ್ಸೆ ಇದೆ, ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಸಣ್ಣ ಹುಡುಗ ಬೇರೆ, ಅದರಿಂದ ಈ ಸಣ್ಣ ಪರಿಹಾರದಿಂದನೇ ಅವರಿಗೆ ಅವಕಾಶ ಇದೆ ಸರಿಪಡಿಸ್ಕೊಳ್ಳೋಕ್ಕೆ. ನಿಮ್ಮನೇಲಿ ಅಡುಗೆಗೆ ಬದನೆಕಾಯಿ ತರ್ತಾರೆ, ಬದನೆಕಾಯಿನ ಏನು ಮಾಡ್ತಾರೆ ಕತ್ತರಿಸ್ತಾರೆ, ಕತ್ತರಿಸಿದಾಗ ಏನು ಮಾಡ್ತಾರೆ ಅದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ ಅಂತ ಹೇಳಿ ನೀರಿಗೆ ಅದನ್ನು ಹಾಕಿಟ್ಕೊಳ್ತಾರೆ. ಬದನೆಕಾಯಿನ ಅಡುಗೆಗೆ ಹಾಕೋತಾರೆ, ಆ ನೀರನ್ನ ಚೆಲ್ತಾರೆ. ಆ ಚೆಲ್ತಾರಲ್ವ ಆ ನೀರನ್ನ ಎತ್ತಿಟ್ಕೊಳ್ಳಿ, ಅದರೊಳಗೆ 5 ನಿಮಿಷ ಕೈಯನ್ನು ಮುಳುಗಿಸಿ ಇಟ್ಕೊಳ್ಳಿ. ಆಮೇಲೆ ಕೈ ತೆಗಿರಿ, ಒಂದು ಬೇಸಿನ್ಗೆ ಹಾಕ್ಕೊಂಡು ಅದೇ ನೀರಿನಲ್ಲಿ ಕಾಲನ್ನು 10 ನಿಮಿಷ ಮುಳುಗಿಸಿ ಇಟ್ಕೊಳ್ಳಿ. ಈ ರೀತಿ ಬದನೆಕಾಯನ್ನು ಒಂದು ಸ್ವಲ್ಪ ದಿವಸ ಮನೆಯಲ್ಲಿ ತರೋದಕ್ಕೆ ಹೇಳಿ. ಒಂದು ದಿವಸ ವಾಂಗಿ ಬಾತ್ ಮಾಡ್ಕೊಂಡು ತಿನ್ನಿ, ಒಂದು ದಿವಸ ಸಾಂಬಾರು ಮಾಡ್ಕೊಂಡು ತಿನ್ನಿ. ನೀವು ತಂದಾಗ ವಾರದಲ್ಲಿ 2 ದಿವಸವೋ 3 ದಿವಸವೋ ಈ ರೀತಿ ನಾನು ಹೇಳಿದ ಚಿಕಿತ್ಸೆಯನ್ನು ಮಾಡ್ತಾ ಬನ್ನಿ. ಇದನ್ನು ಸತತವಾಗಿ ಕೆಲವು ವಾರಗಳ ಕಾಲ ಮಾಡ್ತಾ ಬಂದಿದ್ದೆ. ಆದರೆ ಈ ಕೈಯಲ್ಲಿ ಹಿಂಗಂದರೆ ಏನು ನೀರು ಸುರಿತಾ ಇದೆ ಅದು ಗಮನಿಸ್ಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಖರ್ಚೇನು ಮಾಡಬೇಕಾಗಿಲ್ಲ, ಮನೆಗೆ ತರೋಕ್ಕೆ ತರಕಾರಿಯೂ ಆಯಿತು, ನಿಮ್ಮ ಸಮಸ್ಯೆಗೆ ಪರಿಹಾರವೂ ಆಯಿತು. ವಾಹ್ ಫ್ಯಾಂಟಾಸ್ಟಿಕ್ ಅಮ್ಮ, ಈಗ ಇದನ್ನ ಟೇಸ್ಟ್ ಮಾಡ್ಬಿಡೋಣ. ಹೌದು, ನಾನು ಬರೀ ಕರ್ಬೂಜ ಹಣ್ಣನ್ ತಿಂದಿದ್ದೀನಿ, ಕರ್ಬೂಜಕ್ಕೆ ಒಂಚೂರು ಸಕ್ಕರೆ ಹಾಕೊಂತಿದ್ದೀನಿ, ಕನ್ಬೂಜಕ್ಕೆ ಬೆಲ್ಲ ಹಾಕೊಂತಿದ್ದೀನಿ, ಆದ್ರೆ ಈ ಕಾಂಬಿನೇಷನ್ ಎಳ್ಳಿನ ಕಾಂಬಿನೇಷನ್ ಇವತ್ತೇ ಟ್ರೈ ಮಾಡ್ತೇನೆ. ಎಳ್ಳಿಂದು ಫ್ಲೇವರ್ ಸಖತ ಬರುತ್ತೆ. ಉಪ್ಪು ಮೆಣಸು ಎಲ್ಲ ಹಾಕಿದೀವಿ, ಕರೆಕ್ಟ್ ಆಗಿದೆ. ಹೈಲೈಟ್ ಇಸ್ ಕಡಲೆಕಾಯಿ ಬೀಜ. ಸಖತ್ ಮಜಾ ಕೊಡುತ್ತೆ ಕಡಲೆಕಾಯಿ ಬೀಜ. ಒಂದು ಬೆಲ್ಲ ಕಡಲೆಕಾಯಿ ಒಳ್ಳೆ ಕಾಂಬಿನೇಷನ್ ಇವತ್ತು, ಬೆಲ್ಲ ಕಡಲೆಕಾಯಿ ಎಳ್ಳು ಅದು ಒಳ್ಳೆ ಕಾಂಬಿನೇಷನ್, ಜೊತೆಗೆ ಒಂದು ಲೈಟಾಗಿ ಒಂದು ಕರ್ಬೂಜ ಸೇರಿಸ್ಬಿಟ್ಟಿದ್ದಾರೆ, ಅದು ಮಜಾನೇ ಬೇರೆ ಆಗ್ಬಿಟ್ಟಿದೆ. ಸೂಪರ್. ಇವತ್ತು ಒಂದು ಸ್ಪೆಷಲ್ ಸಲಾಡ್ ಕರ್ಬೂಜ ಹಣ್ಣಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಸೊ ನಾವೆಲ್ಲ ಸೇರಿ ಇವತ್ತು ಅಮ್ಮನಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಗ್ಬಿಡ್ತು, ಯಾಕೆ ಅಂದರೆ ಒಂದು ಹೊಸ ಐಟಮು ಇಲ್ಲಿ ಹೊಳಿತು. ಇಂಥ ಐಟಮ್ಗಳು ಹಿಂಗೆ ಹೊಳೆದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ, ಮುಖದಲ್ಲಿ ಮಂದಹಾಸ ಬಂದ್ಬಿಡುತ್ತೆ. ಇಲ್ಲಿರೋದನ್ನು ಇಲ್ಲಿ ಮಾಡಬೇಕು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತೊಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ? ಮೇತಿ ಮುಸ್ಕಾನ್ ಅಂತ. ಮುಸ್ಕಾನ್ ಅಂದರೆ ಮುಗುಳ್ನಗೆ, ನಗು. ಓಕೆ, ಇದು ಐಟಮ್ ತಲೆಗೆ ಹೊಳೆದ ತಕ್ಷಣ ನನ್ನ ಮುಖ ಅರಳೋಗ್ಬಿಡ್ತು, ಅದಕ್ಕೆ ಮೇತಿ ಮುಸ್ಕಾನ್ ಅಂತ ಹೆಸರಿಟ್ಟಿದ್ದೀನಿ. ಮೇತಿ ಮುಸ್ಕಾನ್ಗೆ ಏನೇನು ಪದಾರ್ಥಗಳು ಬೇಕೋ ನೋಟ್ ಮಾಡ್ಕೊಳ್ಳಿ. ಸುಮಾರು 2 ಕಟ್ಟು ಮೆಂತ್ಯ ಸೊಪ್ಪನ್ನು ತೆಗೆದು ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಬರೀ ಎಲೆಗಳನ್ನು ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಅನ್ನ ಸುಮಾರು 1.5 ಕಪ್ಪಷ್ಟು ಅನ್ನ, ಚಕ್ಕೆ 1 ಇಂಚು, 1 ಮರಾಠ ಮೊಗ್ಗು, 1 ಸ್ಟಾರ್ ಅನೀಸು, 4-6 ಲವಂಗ, 1 ಸ್ವಲ್ಪ ಕಲ್ಹೂವ, 1 ಸ್ಪೂನಷ್ಟು ಸೋಂಪು, ಆಮೇಲೆ 1 ಜಾಪತ್ರೆ ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಬೇಯಿಸಿರುವ ಬಟಾಣಿ, ಹಸಿಮೆಣಸಿನಕಾಯಿ 1-4, ಗೋಡಂಬಿ 1-10, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, 1.5 ಚಮಚದಷ್ಟು ಧನಿಯಾ ಪುಡಿ, 1 ಸ್ವಲ್ಪ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ವಲ್ಪ ಇಂಗು, 1/2 ಚಮಚದಷ್ಟು ಸಾಸಿವೆ, ಗೋಡಂಬಿನ ಕರಿಯೋದಕ್ಕೆ 1 ಸ್ವಲ್ಪ ಶ್ರೀಕೃಷ್ಣ ತುಪ್ಪ. ಫಸ್ಟ್ ಏನು ಮಾಡಬೇಕು ಅಂದರೆ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ 1 ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಓಕೆ, ಈಗ ಎಣ್ಣೆ ಕಾದಿದೆ, ಇದಕ್ಕೆ 1-2 ಇಂಚಷ್ಟು ಚಕ್ಕೆ,
ಒಂದೇ ಒಂದು ಮರಾಠ ಮೊಗ್ಗು, ಓಕೆ, ಒಂದು 4-6 ಲವಂಗ, ಒಂದೇ ಒಂದು ಸ್ಟಾರ್ ಅನೀಸ್, ಓಕೆ, ಒಂದು ಸ್ಪೂನ್ ಅಷ್ಟು ಸೋಂಕಾಳು, ಒಂದೇ ಒಂದು ಜಾಪತ್ರೆ, ಓಕೆ. ಇದೆಲ್ಲವನ್ನ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಂಡ್ಬಿಡೋಣ. ಅದರ ಪರಿಮಳ ಬರಕ್ ಶುರು ಆಗಬೇಕು. ಅಡಿಗೆ ಮನೆ ತುಂಬಾ ಗಮ್ ಅಂತ ಇರಬೇಕು ಇದರ ಪರಿಮಳ. ಓಕೆ, ಈಗ ಏನ್ ಮಾಡಬೇಕು ಅಂದ್ರೆ ಇದಕ್ಕೆ ನಾವು ಹಸಿ ಮೆಣಸಿನಕಾಯಿ ಒಂದು 5 ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಒಂಚೂರು ಬಾಡಿಸ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ. ಈ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಆಫ್ ಮಾಡ್ಬಿಡ್ಬೇಕು. ಓಕೆ, ಅದು ಏನು ಕಾವಿರುತ್ತೋ ಆ ಕಾವಲ್ಲೇ ಒಂದು ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಹೂವು ಹಾಕೋಣ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು. ರುಬ್ಬೋಬೇಕಾದ್ರೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಓಕೆ, ಮಸಾಲೆ ರುಬ್ಬಿದ್ದಾಯ್ತು. ಈಗ ಮಾಡಕ್ಕೆ ಶುರು ಮಾಡೋಣ. ಓಕೆ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ. ಈಗ ಉದ್ದಿನ ಬೇಳೆ 1 ಚಮಚ, ಕಡಲೆಬೇಳೆ 1 ಚಮಚ. ಓಕೆ, ಇದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ನಾವು ಬೇಯಿಸಿರುವ ಬಟಾಣಿ ಹಾಕೋಣ. ಅದು ಒಂದು ಸ್ವಲ್ಪ ಹಂಗೆ ಬಾಡಿಸ್ಕೊಂಬಿಡೋದು. ಆಮೇಲೆ ನಾವು ರುಬ್ಬಿಕೊಂಡಿರ್ತಕ್ಕಂಥ ಮಸಾಲೆ. ಏನು ಅದ್ಭುತವಾದ ಪರಿಮಳ ಬರ್ತಿದೆ ಎಲ್ಲದ್ರದ್ದು. ಆ ಹಸಿ ಘಾಟ್ ಹೋಗೋ ತನಕ ಬಾರಿಸೋದು. ಒಳ್ಳೆ ಪರಿಮಳ ಬರ್ತಾ ಇದೆ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವ ಮೆಂತ್ಯ ಸೊಪ್ಪು ಹಾಕೋಣ. ಈ ಸೊಪ್ಪು ಸ್ವಲ್ಪ ಬೇಗ ಬೇಯಬೇಕು ಅಂದ್ರೆ ಒಂಚೂರು ಉಪ್ಪು ಹಾಕ್ಬೇಕು. ಸಿಂಪಲ್. ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವೊಂಚೂರು ಟೈಮ್ ಪಾಸ್ ಮಾಡೋಣ, ಏನಂತೀರಾ? ನಿಮಗೆಲ್ಲ ಗೊತ್ತಿರೋ ಹಂಗೆ ಆಟೋ ರಿಕ್ಷಕ್ಕೆ 3 ಚಕ್ರ ಇದೆ ಅಲ್ವಾ? ನಾನು ಹೇಳ್ತೀನಿ 3 ಚಕ್ರ ಅಲ್ಲ 5 ಚಕ್ರ ಇದೆ ಅಂತ. 3 ಚಕ್ರ ಮಾಮೂಲು ಹೊರಗಡೆ ಇರೋದು, ಸ್ಪೀಡೋ ಮೀಟರ್ ಒಳಗಡೆ ಇರುತ್ತಲ್ಲ 1 ಚಕ್ರ ಅದು 4ನೇದು. ಆಮೇಲೆ ಈ ದರ ಮೀಟರ್ ಇರ್ತಾರ, ದರ ತೋರಿಸೋ ಮೀಟರ್, ಅದ್ರದೊಳಗೊಂದು ಚಕ್ರ ಇರುತ್ತೆ, ಅದು 5ನೇ ಮೀಟರ್. ಹೆಂಗೆ ಈಗ ಸ್ಪೀಡೋ ಮೀಟರ್ ಎಷ್ಟು ಜೋರಾಗಿ ಓಡುತ್ತೋ ಈ ದರದ ಮೀಟ್ರು ಅಷ್ಟೇ ಜೋರಾಗಿ ಓಡುತ್ತೆ. ಒಂದ್ಸಲಿ ನಾನು ಆಟೋ ರಿಕ್ಷಾ ಹತ್ತಿದ್ದೆ, ರಾತ್ರಿ 9:30 ಆಗೋಗಿತ್ತು. ಮನೆ ಅಡ್ರೆಸ್ ಹೇಳಿ ಹೋಗಪ್ಪ ಅಂತ ಹೇಳಿದೆ. ಅವನು ಸಿಕ್ಕಾಪಡೆ ಸ್ಪೀಡಾಗಿ ಓಡಿಸೋಕೆ ಶುರು ಮಾಡ್ದ. ನನಗೆ ಏನೇ ಇವನು ಇಷ್ಟು ಸ್ಪೀಡಾಗಿ ಹೋಗ್ತಾನೆ ನೋಡಪ್ಪ, ನಾಳೆ ಬೆಳಗ್ಗೆ ನಂಗೆ ಶೂಟಿಂಗ್ ಇದೆ ಕಣಯ್ಯ ಅಂದೆ. ಅದಕ್ಕೆ ಅವನು ಅದಕ್ಕೆ ಸಾರ್ ಮನೆಗೆ ಸೇಫ್ ಆಗಿ ಬಿಡ್ತೀನಿ ಅಂದ. ಕೊನೆಗೆ ದೇವರು ಅಲ್ಲಿ ಪ್ರಾರ್ಥನೆ ಮಾಡಿದೆ, ಅಪ್ಪ ಭಗವಂತ ಸೇಫ್ ಆಗಿ ನನಗೆ ಮನೆ ತಲುಪಿಸಿದ್ರೆ ಈ ಆಟೋ ಮೀಟರ್ಸ್ ಎಷ್ಟು ಚಾರ್ಜ್ ಬರುತ್ತೋ ಅಷ್ಟು ದುಡ್ಡು ನಿನ್ನ ಉಂಡಿಗೂ ಹಾಕ್ತೀನಪ್ಪ, ದಯವಿಟ್ಟು ಸೇಫ್ ಆಗಿ ಮನೆ ತಲುಪಿಸು ಅಂತ ಪ್ರಾರ್ಥನೆ ಮಾಡಿದೆ. ಭಗವಂತನಿಗೆ ನನ್ನ ಪ್ರಾರ್ಥನೆ ಇಷ್ಟ ಆಯಿತು. ಸೇಫ್ ಆಗಿ ಮನೆ ಮುಂದೆ ಹೋಗಿ ನಿಂತ್ಕೊಂಡೆ. 200 ರೂಪಾಯಿ ಮೀಟರ್ ಆಗಿತ್ತು, ಕೊಟ್ಟೆ 200 ರೂಪಾಯಿ. ಅವನನ್ನು ಕೇಳಿದೆ, ಏನೇಯ ಎಂಥ ಸ್ಪೀಡಲ್ಲಿ ಹೋದೆ ನೀನು ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ, ಸರ್ ನಾನು ಓಡಿಸುವಾಗ ನಿಮ್ಗೆ ಭಯ ಆಯ್ತಾ ಸರ್ ಅಂದ. ಅದಕ್ಕೆ ಹೂ ಭಯ ನಾನು ಪ್ರಾಣ ಓಡೋಯ್ತು, ಬಾಯಿ ಬಂದ್ಬಿಟ್ಟಿತ್ತು ಪ್ರಾಣ ಅಂದೆ. ಸರ್ ಹಂಗಾದ್ರೆ ನಾನು 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ದೆ ಸರ್ ಅಂದ. ಅದೆಂಗ ಹೇಳ್ತೀಯ, ನನ್ಗೆ ಭಯ ಆಗೋದಕ್ಕೂ 60 ಕಿಲೋಮೀಟರ್ಗೂ ಏನೇ ಸಂಬಂಧ? ಅದೇ ಸರ್, ಗಾಡಿಯಲ್ಲಿ ಕೂತಿರೋ ಪ್ಯಾಸೆಂಜರ್ಗೆ ಭಯ ಆದರೆ 60 ಕಿಲೋಮೀಟರ್ ಸ್ಪೀಡು ಸರ್, ಓಡಿಸ್ತಾರೋ ನನಗೆ ಭಯ ಆದರೆ 80 ಕಿಲೋಮೀಟರ್ ಸ್ಪೀಡು ಸರ್ ಅಂದ. ಈಗ ಇದಕ್ಕೆ ಧನಿಯಾ ಪುಡಿ ಹಾಕೋಣ. ನಾನಿಲ್ಲಿ 1.5 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ.
ಓಕೆ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂಚೂರು ಬಾಡಿಸ್ಕೊಂಬಿಡೋಣ ಆ ಧನಿಯಾ ಪುಡಿಯ ಹಸಿ ಘಾಟ್ ವಾಸನೆ ಹೋಗಬೇಕು ರೆಡಿ ಇದನ್ನು ಆಫ್ ಮಾಡಿಬಿಡೋಣ ಇದ್ರ ಕೆಲಸ ಆಯಿತು ಈಗೇನು ಮಾಡಬೇಕು ಅಂದರೆ ಈ ಕಡೆ ಒಂದು ಪಾತ್ರೆಯಲ್ಲಿ ಅನ್ನ ಹಾಕೋಬೇಕು ಪಲ್ಯ ಒಂದು ಸ್ವಲ್ಪ ಆರಬೇಕಿತ್ತು ಅಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಗೋಡಂಬಿ ಹಾಕೋಣ ಗೋಡಂಬಿ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆನೆ ಆಫ್ ಮಾಡ್ಬಿಡೋಣ ಆ ಬಿಸಿಗೆ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ ಓಕೆ ಇದು ಈ ಕಡೆ ಇಲ್ಲಿ ಇಟ್ಟಿರ್ತೀನಿ ಈಗ ಅನ್ನಕ್ಕೆ ನಾ ಮಾಡಿಕೊಂಡಿರುವ ಮೆಂತ್ಯ ಸೊಪ್ಪಿನ ಪಲ್ಯ ಹಾಕ್ಕೊಳ್ಳೋಣ ಓಕೆ ಇದು ಒಂಚೂರು ಮಿಕ್ಸರ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಕಲಸ್ಬಿಟ್ರೆ ಮೇತಿ ಮುಸ್ಕಾನ್ ರೆಡಿ ಕಲಸಿದ್ದಾಯ್ತು ಈಗ ಮೇತಿ ಮುಸ್ಕಾನ್ ರೆಡಿ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ ಇದು ಟೇಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ತಯಾರಿ ಆಗಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ಮೇತಿ ಮುಸ್ಕಾನ್ ಮಾಡುವ ವಿಧಾನ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದಾಗ ಚಕ್ಕೆ ಮರಾಠ ಮೊಗ್ಗು ಲವಂಗ ಸ್ಟಾರ್ ಅನಿಸ್ ಸೋಂಫು ಜಾಪತ್ರೆ ಹಾಕಿ ಎಣ್ಣೆಯಲ್ಲಿ ಬಾಡಿಸಿ ನಂತರ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಬಾಡಿಸಿ ತೆಂಗಿನ ತುರಿ ಹಾಕಿ ಒಲೆ ಆರಿಸಿ ನಂತರ ಕಲ್ಲು ಹೂವು ಕೊತ್ತಂಬರಿ ಸೊಪ್ಪು ಸೇರಿಸಿ ಆರಲು ಇಡಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸ್ವಲ್ಪ ಇಂಗು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಬೇಯಿಸಿದ ಬಟಾಣಿ ಹಾಕಿ ಬಾಡಿಸಿ ಅದಕ್ಕೆ ರುಬ್ಬಿಕೊಂಡ ಮಸಾಲೆ ಸೇರಿಸಿ ಹಸಿ ಘಾಟು ಹೋಗುವವರೆಗೂ ಬಾಡಿಸಿ ಈಗ ಸಣ್ಣದಾಗಿ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕಿ ಜೊತೆಗೆ ಉಪ್ಪು ಸೇರಿಸಿ ಬೇಯಲು ಬಿಡಿ ಮೆಂತ್ಯ ಸೊಪ್ಪು ಬೆಂದಾಗ ಅದಕ್ಕೆ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ ಒಂದು ತಟ್ಟೆಯಲ್ಲಿ ಅನ್ನ ಹರಡಿ ಆರಲು ಇಡಿ ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಕಾದ ಮೇಲೆ ಗೋಡಂಬಿ ಸೇರಿಸಿ ಗೋಡಂಬಿ ಕಂದು ಬಣ್ಣ ಬರುವವರೆಗೂ ತುಪ್ಪದಲ್ಲಿ ಹುರಿದಿಡಿ ತಟ್ಟೆಯಲ್ಲಿ ಹರಡಿದ ಅನ್ನ ಆರಿದ ಮೇಲೆ ಅದಕ್ಕೆ ರೆಡಿ ಮಾಡಿದ ಮೆಂತ್ಯ ಸೊಪ್ಪಿನ ಪಲ್ಯ ಸ್ವಲ್ಪ ಉಪ್ಪು ಮತ್ತು ತುಪ್ಪದಲ್ಲಿ ಕರಿದ ಗೋಡಂಬಿಯನ್ನು ತುಪ್ಪದ ಸಮೇತ ಹಾಕಿ ಎಲ್ಲ ಹೊಂದುವಂತೆ ಚೆನ್ನಾಗಿ ಕಲಸಿ ಮೆಂತ್ಯ ಹಾಗೂ ತುಪ್ಪದ ಘಮದ ಮಸ್ತ್ ಮಜಾ ಕೊಡುವ ಮೇತಿ ಮುಸ್ಕಾನ್ ಅನ್ನು ಹೊಟ್ಟೆ ತುಂಬಾ ಉಂಡು ಮುಗುಳ್ನಗೆ ಬೀರಿ ಮಸಾಲೆ ಘಮ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಕರೆಕ್ಟಾಗಿದೆ ಆ ಮೆಂತ್ಯ ಸೊಪ್ಪಿನ ಒಂದು ಕಹಿ ಇರುತ್ತಲ್ಲ ಅದು ಲೈಟಾಗಿ ಎಲ್ಲ ತಿಂದ ಮೇಲೆ ಹೊಡೆಯುತ್ತೆ ಅದು ಭಾಳ ಮಜಾ ಕೊಡುತ್ತೆ ಬಾಯಿ ತುಂಬ ಮಸಾಲೆ ಪರಿಮಳ ತಿಂದ ಮೇಲೆ ಒನ್ ಅವರ್ ಇರುತ್ತೆ ಆ ಪರಿಮಳ ಬಾಯಲ್ಲಿ ಗ್ಯಾರಂಟಿ ಅಷ್ಟು ಚೆನ್ನಾಗಿದೆ ಅಬ್ಬಬ್ಬಾ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ್ನ ತಾನಾಗೆ ಬರುತ್ತೆ ಕೇಳಿ ತಪ್ಪು ಮಾಡಿದರೆ ಸಾರಿ ಎಂದು ತಪ್ಪದೆ ಮಡದಿಯ ಕಣ್ಣೊರೆಸು ತಪ್ಪು ಮಾಡಿದರೆ ಸಾರಿ ಎಂದು ತಪ್ಪದೆ ಮಡದಿಯ ಕಣ್ಣೊರೆಸು ನೆರೆದ ಕೂದಲು ಕಾಣದ ಹಾಗೆ ಉತ್ತಮ ದರ್ಜೆಯ ಡೈ ಒರೆಸು ನೆರೆದ ಕೂದಲು ಕಾಣದ ಹಾಗೆ ಉತ್ತಮ ದರ್ಜೆಯ ಡೈ ಒರೆಸು ಇಷ್ಟು ಮಾಡಿದರೆ ಖಂಡಿತವಾಗಿ ತಪ್ಪಿಸಬಹುದು ಡೈವೋರ್ಸು ನೀವು ನೋಡ್ತಾ ಇದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಬಾಟಮ್ ಮೌಂಟ್ ರೆಫ್ರಿಜರೇಟರ್ಸ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ